ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತು ಸೆಕೆಂಡ್ ಟೈಮ್ ವ್ಯಾಕ್ಸಿನ್ ಅಳವಡಿಕೆ ಮಾಡ್ಕೊಳ್ಳುವಂಥದ್ದು ಇವತ್ತು ನಾನು ಮಾಡಿದ್ದೇನೆ ಮಾರ್ಚ್ 1ನೇ ತಾರೀಕಿಗೆ ಮೊದಲೇ ವ್ಯಾಕ್ಸಿನ್ ಹಾಕ್ಕೊಂಡಿದ್ದೆ ಈಗ 6 ವಾರ ದಾಟಿದ್ದರಿಂದ ಇವತ್ತು ವ್ಯಾಕ್ಸಿನ್ ಹಾಕ್ಕೊಂಡಿದ್ದೇನೆ ಮತ್ತು ಕಳೆದ 15-20 ದಿವಸದಿಂದ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದೆ ಪ್ರಚಾರದಲ್ಲಿದ್ದಾಗ ಅದರದ್ದು ಪರಿಣಾಮ ಏನು ಮತ್ತೊಂದನ್ನು ಕಾರಣಿಸಲಾಗಿ ನಿನ್ನೆ ನಾನು ಬೆಳಗಾವಿ ಬಂದ ತಕ್ಷಣ ನಿನ್ನ ಮಧ್ಯಾಹ್ನ ವ್ಯಾಕ್ಸಿನ್ ಇದರದ್ದು ಕರೋನಾ ಟೆಸ್ಟ್ ಮಾಡಿಸುವಂಥದ್ದು ನಾನು ಮಾಡಿಸ್ಕೊಂಡೆ ನಿನ್ನೆ ಇವತ್ತು ಮುಂಜಾನೆ ರಿಸಲ್ಟ್ ಬಂತು ನೆಗೆಟಿವ್ ಇದೆ ಹೀಗಾಗಿ ಯಾವುದೇ ರೀತಿಯಾದಂಥದ್ದು ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನ ಮತ್ತು ಒಂದು 20 ದಿವಸ ನಾನು ಪ್ರಚಾರ ಚುನಾವಣಾ ಪ್ರಚಾರದಲ್ಲಿ ಇದ್ದಾಗೂ ಸಹಿತಕ್ಕೆ ಯಾವುದೇ ರೀತಿ ತೊಂದರೆ ಅನುಭವಿಸಿಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದು ನನಗೆ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ವಹಿಸಿದ್ರೆ ಮತ್ತು ಮೊದಲೇ ಸಲ ಮಾರ್ಚ್ 1ನೇ ತಾರೀಕಿಗೆ ವ್ಯಾಕ್ಸಿನ್ ಹಾಕ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೆ ಕೆಲವರು ಏನು ಹೇಳ್ತಿದ್ದಾರೆ ಹೊರಗೆ ರೂಮವರು ಮತ್ತೊಂದು ಸೈಡ್ ಇಫೆಕ್ಟ್ ಆಗ್ತದೆ ಮತ್ತು ಜ್ವರ ಬರ್ತವೆ ಮೈಕೈ ನೋವು ಅನ್ನುವಂಥದ್ದು ಇಲ್ಲಿವರೆಗೆ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಹೀಗಾಗಿ ನಾ ಅವತ್ತೂ ಹೇಳಿದ್ದೆ ಆದಷ್ಟು ವ್ಯಾಕ್ಸಿನ್ ಹೆಚ್ಚು ಹಾಕ್ಕೊಳ್ಳುವಂಥದ್ದು ಮಾಡಿರಿ ಅನ್ನುವಂಥದ್ದು ಬಿಗಿನಿಂಗ್ ಪಬ್ಲಿಕ್ಗೆ ಅಷ್ಟು ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ ಈಗ ಇತ್ತೀಚೆಗೆ ಕರೋನಾದು ಪೇಷಂಟ್ಗಳು ಜಾಸ್ತಿ ಆದಮೇಲೆ ಅದು ಇನ್ಕ್ರೀಸ್ ಆದಮೇಲೆ ಈಗ ಜನರಲ್ಲಿ ಮತ್ತೆ ಅವೇರ್ನೆಸ್ ಕ್ರಿಯೇಟ್ ಆಗುವಂಥದ್ದು ಆಗಿದೆ ಈಗ ನಾನು ಅಲ್ಲಿ ನೋಡಿದ ಹಾಲ್ನಲ್ಲಿ ಭಾಳ ಜನ ಈಗ ಕೋವ್ಯಾಕ್ಸಿನ್ನು ಇವೆಲ್ಲ ಹಾಕ್ಸೋಳಿಕ್ಕೆ ಜನ ಕ್ಯೂ ಹಚ್ಚಿ ಬರುವಂಥದ್ದು ನಾನು ನೋಡ್ತಾ ಇದ್ದೇನೆ ಈ ರೀತಿ ಒಂದು ಅವೇರ್ನೆಸ್ ಬಂತಂದರೆ ಬಹುಶಃ ಇದನ್ನು ತಡೆ ಹಿಡಲಿಕ್ಕೆ ಸಾಧ್ಯತೆ ಇವತ್ತು ನೋಡಿ ಇಲ್ಲಿವರೆಗೆ ಟೋಟಲು ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ನಲ್ಲಿ 195,635 ಈ ವ್ಯಾಕ್ಸಿನ್ ಮೊದಲೇ ಹಂತ ಮತ್ತು ಎರಡನೇ ಹಂತದಲ್ಲಿ 195,635 ಜನರಿಗೆ ವ್ಯಾಕ್ಸಿನ್ ಬ್ಯಾಲೆನ್ಸ್ ಇಷ್ಟು ಡೋಸ್ ನಂಬರ್ ಉಳಿದಿದ್ದು ಎಷ್ಟು ಮಂದಿ ಕೊಡ್ಬೋದು ಈ ರೀತಿ 195,000 ಜನರಿಗೆ ವ್ಯಾಕ್ಸಿನ್ ಹಾಕಲಾಗಿದೆ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ನಲ್ಲಿ ಮತ್ತು ಕಿಮ್ಸ್ ಒಂದರಲ್ಲೇ ಸುಮಾರು 18,000 ಜನರಿಗೆ ವ್ಯಾಕ್ಸಿನ್ ಹಾಕಲಾಗಿದೆ ಫಸ್ಟ್ ಮತ್ತು ಸೆಕೆಂಡ್ ಪೇಜ್ ಹಿಡ್ಕೊಂಡು ಮತ್ತು ಕೆಲವರು ಹೇಳ್ತಾರೆ ಇಲ್ಲ ಏನೋ ವ್ಯಾಕ್ಸಿನ್ ಅದು ಕೊರತೆ ಇದೆ ಹಾಗೆ ಅಂಥೇಳಿ ಹಾಗೇನಿಲ್ಲ ಇವತ್ತು ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ಕಿಮ್ಸಲ್ಲಿ 2010 ಡೋಸಸ್ ಅಲ್ರಿ 2010 ಜನರಿಗೆ ಕೊಡುವಷ್ಟು ಡೋಸ್ ಇಲ್ಲಿದೆ ವ್ಯಾಕ್ಸಿನದ ಡೋಸ್ ಇದೆ ಮತ್ತು ಯಾವುದೋ ಕೋವಿಶೀಲ್ಡ್ ಕೋವ್ಯಾಕ್ಸಿನದ್ದು 1,780 ಜನರಿಗೆ ಕೊಡೋಷ್ಟು ಸ್ಟಾಕ್ ಇಲ್ಲಿದೆ ಯಾವುದೇ ರೀತಿ ಸ್ಟಾಕದ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾಯಿದ್ದೀನಿ ಆ ಹಿನ್ನೆಲೆಯಲ್ಲಿ ಈಗೇನು ಇಲ್ಲಿ ಇದು ಕರೋನಾ ಪೇಷಂಟ್ ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ನಮ್ಮ ಕಿಮ್ಸಲ್ಲಿ ನಾನು ಮಾಹಿತಿ ತೊಗೊಂಡೆ ಕಿಮ್ಸಲ್ಲಿ 94 ಜನ ಕೋವಿಡ್ ಪೇಷಂಟ್ ಇದ್ದಾರೆ ಮತ್ತು ಟೋಟಲ್ ಡಿಸ್ಟ್ರಿಕ್ಟ್ನಲ್ಲಿ 180 ಜನರಿಗೆ ಕೋವಿಡ್ ಪೇಷಂಟ್ಸು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಸುಮಾರು ಕಿಮ್ಸಲ್ಲಿ 36 ಜನ ಐ ಸಿ ಯುದಲ್ಲಿದ್ದಾರೆ ಮತ್ತು ಉಳಿದ ಕಡೆಯೆಲ್ಲ ಹಿಡಿದ್ರೆ ಒಂದು ಸುಮಾರು 70-80 ಜನ ಐ ಸಿ ಯುದಲ್ಲಿದ್ದಾರೆ ಒಟ್ಟು ಖಾಸಗಿಯಲ್ಲಿ ಹಿಡ್ಕೊಂಡು ಹೀಗಾಗಿ ಇದಕ್ಕೆ ಯಾವುದೇ ರೀತಿ ಬೆಡ್ ಕೊರತೆ ಮತ್ತೆ ಎಂದು ಕಂಡಿಲ್ಲ ಈಗ ಮಧ್ಯಾಹ್ನ 4 ಗಂಟೆಗೆ ನಾನು ಒಂದು ರಿವ್ಯೂ ಮೀಟಿಂಗು ಇಡ್ತಾ ಇದ್ದೇನೆ ಡಿ ಸಿ ಅವರು ನಾವೆಲ್ಲ ಕಿಮ್ಸ್ ಅಧಿಕಾರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕೂಡಿ ಒಂದು ಧಾರವಾಡ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಒಂದು ರಿವ್ಯೂ ಮೀಟಿಂಗನ್ನು ನಾನು ಮಾಡ್ತಾ ಇದ್ದೇನೆ 4 ಗಂಟೆಗೆ ಅದರಲ್ಲಿ ಇನ್ನೂ ಹೆಚ್ಚಿನ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಳ್ಳುವಂಥದ್ದು ನಾನು ಮಾಡ್ತೀನಿ ಮತ್ತು ನಾನು ನಮ್ಮ ಜನರಲ್ಲಿ ಒಂದೇ ಒಂದು ವಿನಂತಿ ಮಾಡುವಂಥದ್ದು ಇವತ್ತು ಸರ್ಕಾರ ಏನು ರಿಸ್ಟ್ರಿಕ್ಷನ್ ಹಾಕ್ತಾರೋ ಮತ್ತೊಂದು ಯಾವ ರೀತಿ ಗೈಡ್ಲೈನ್ಸ್ ಕಳಿಸ್ತಾರ ಎಲ್ಲವರಕ್ಕಿಂತ ಹೆಚ್ಚು ನಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗಿದೆ ಫಸ್ಟು ಜನರಲ್ಲಿ ನಮ್ಮಷ್ಟು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡ್ರೆ ಅದರಷ್ಟು ದೊಡ್ಡದಾದಂಥ ನಿಯಂತ್ರಣ ಯಾವುದೂ ಇಲ್ಲ ಸರ್ಕಾರ ಕಾನೂನು ಮಾಡಿ ಕಾನೂನು ಒತ್ತಾಯ ಮಾಡಿ ನಿಯಂತ್ರಣ ಹೇಳೋಕ್ಕಿಂತ ನಮ್ಮಷ್ಟು ನಾವೇ ನಿಯಂತ್ರಣ ಹಿಡ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಕಂಪಲ್ಸರಿ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಹ್ಯಾಂಡ್ ಸ್ಯಾನಿಟೈಸನ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ನಾವು ಕಂಪಲ್ಸರಿ ಮಾಡಿಕೊಂಡ್ರೆ ಬಹುಶಃ ಕರೋನಾ ನಮ್ಮ ಕಡೆ ಬರಲಿಕ್ಕೆ ಸಾಧ್ಯವಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಇದಕ್ಕೆ ಜನರ ಒಂದು ಸಹಕಾರ ಬೇಕು ಜನ ಒಂದು ಸೆಲ್ಫ್ ಕಂಟ್ರೋಲ್ ತಮ್ಮಷ್ಟು ನಾವೇ ನಿಯಂತ್ರಣ ಮಾಡ್ಕೊಳ್ಳುವಂಥದ್ದು ಆದರೆ ಭಾಳ ದೊಡ್ಡದಾದಂಥ ರೀತಿಯಲ್ಲಿ ನಾವು ಕರೋನಾ ನಿಯಂತ್ರಣ ಮಾಡ್ಬೋದು ಮತ್ತು ಅದಕ್ಕೆ ಎಲ್ಲ ರೀತಿ ಪ್ರಯತ್ನ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ನಾವೆಲ್ಲ ಮಾಡ್ತಾ ಇದ್ದೇವೆ ಸರ್ಕಾರನೂ ಮಾಡ್ತಾ ಇದೆ ಜನರು ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲ ಅದಕ್ಕೆ ಹೇಳಿದಿಲ್ಲ ಈಗ ಜಿಲ್ಲೆಯಲ್ಲಿ ಅಂಥದ್ದು ಏನು ಕೊರತೆ ಇಲ್ಲ ನಿನ್ನೆ ಒಂದಿಷ್ಟು ಬರೋದು ಲೇಟ್ ಆಗಿದ್ದರಿಂದ ಕೊರತೆ ಅನ್ನಿಸಿತ್ತು ಆದರೆ ಈಗ ಎಲ್ಲ ಸ್ಟಾಕ್ ಬಂದಿದೆ ಕಿಮ್ಸಲ್ಲಿ ಇದೆ ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಇದು ವ್ಯಾಕ್ಸಿನದ್ದು ಡೋಸದ್ದು ಸಂಗ್ರಹ ಇದೆ ಯಾವುದೇ ತೊಂದರೆ ಇಲ್ಲ
ನಾನು ಹೇಳಿದಲ್ಲ ಇದು ನೀವು ಲಾಕ್ಡೌನ್ ಅದಕ್ಕಿಂತ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೇನೆ ಸರ್ಕಾರ ಆಗಲಿ ತಜ್ಞರ ಸಮಿತಿ ಏನು ತೀರ್ಮಾನ ತಗೊಂತಾರೆ ದಟ್ ಈಸ್ ಡಿಫರೆಂಟ್ ಅದು ಪ್ರತಿ ಹಂತದಲ್ಲಿ ಮೀಟಿಂಗ್ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದರೆ ಇವತ್ತು ಲಾಕ್ಡೌನ್ ಇದಕ್ಕೆ ಪರಿಹಾರ ಅಲ್ಲ ಇದಕ್ಕೆ ಪರಿಹಾರ ಅಂದರೆ ಸೆಲ್ಫ್ ಕಂಟ್ರೋಲ್ ಸ್ವಯಂ ನಿಯಂತ್ರಣ ನಾವು ಮಾಡ್ಕೊಂಡ್ರೆ ಯಾವ ಲಾಕ್ಡೌನ್ಗಿಂತ ಕಡಿಮೆ ಇಲ್ಲ ಈಗ ಹೋಟೆಲ್ನಲ್ಲಿ ಚಾ ಕುಡಿಲಿಕ್ಕೆ ಹೋಗ್ತಾರೆ ಈಗ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಕಡಿಮೆ ಆದಮೇಲೆ ಹೆವಿ ರಶ್ ಹೋಟೆಲ್ನಲ್ಲಿ ನಾವು ನೋಡಿದ್ದೇವೆ ಆದರೆ ಇತ್ತೀಚೆಗೆ ಕೆಲವು ದಿವಸದಿಂದ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೇನೆ ಏನಿದೆ ಪರಿಸ್ಥಿತಿ ಅಂದರೆ ಈಗ ಹೋಟೆಲಿಗೆ ಬರಲಿಕ್ಕೆ ಹಿಂದೇಟ್ ಹಾಕ್ಲಿಕ್ಕೆ ಚಾಲು ಮಾಡಿದ್ದಾರೆ ಜನ ಅಂದರೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಎಲ್ಲಿ ನಾವು ಸಾಮೂಹಿಕವಾಗಿ ಚಾ ಕುಡಿಲಿಕ್ಕೆ ಸಾಮೂಹಿಕವಾಗಿ ಊಟ ಉಪಚಾರ ಮಾಡಲಿಕ್ಕೆ ಹೋದರೆ ಎಲ್ಲಿ ಕರೋನಾ ಬರ್ತದೆ ಅನ್ನೋಂಥದ್ದು ಆ ಅವೇರ್ನೆಸ್ ಹೆದರಿಕೆಯಿಂದ ಅಲ್ಲ ಆ ಅವೇರ್ನೆಸ್ ಮುಖಾಂತರ ನಾವು ಸೆಲ್ಫ್ ನಿಯಂತ್ರಣ ಮಾಡಿಕೊಂಡ್ರೆ ಬಹುಶಃ ಅದರಷ್ಟು ಲಾಕ್ಡೌನ್ ಮತ್ತು ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೇನೆ ನೋಡಿ ಈ ಇಂಥ ಟೈಮ್ ನಾನು ಪ್ರತಿಪಕ್ಷದವರಿಗೆ ನಾನು ಒಂದೇ ಒಂದು ವಿನಂತಿ ಮಾಡುವಂಥದ್ದು ಇದು ಟೀಕೆ ಮಾಡುವಂಥದ್ದು ರಾಜಕೀಯ ಮಾಡುವಂಥದ್ದು ಕಾಲ ಅಲ್ಲ ಸೂಕ್ಷ್ಮವಾದಂಥ ಕಾಲ ನೀವು ರಚನಾತ್ಮಕ ಸಲಹೆ ಸೂಚನೆ ಕೊಡಿ ಕೇವಲ ಇಲ್ಲ ಫೇಲ್ಯೂರ್ ಆಗಿದ್ದಾರೆ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆಪಾದನೆ ಮಾಡೋಕ್ಕಿಂತ ಒಂದು ರಚನಾತ್ಮಕ ಸಲಹೆ ಕೊಡಿ ಇಂಥಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ಇದನ್ನು ಸರಿ ಮಾಡಿರಿ ಅಂತ ಹೇಳಿ ಅದಕ್ಕೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಮುಖ್ಯಮಂತ್ರಿ ನಡುವೆ ಆರೋಗ್ಯ ಸಚಿವರ ನಡುವೆ ಇದೆಲ್ಲ ಈ ಟೀಕೆಗಳನ್ನು ಬದಿಗೊತ್ತಿ ಒಂದು ರಚನಾತ್ಮಕವಾದಂಥ ಪ್ರತಿಪಕ್ಷವಾಗಿ ಕೆಲಸ ಮಾಡಲಿ ಆವಾಗ ಅದಕ್ಕೆ ನಮ್ಮ ಶಭಾಸಿಗೆ ಕೊಡ್ತಾರೆ ಜನರು ಅದು ಬಿಟ್ಟು ಇಂಥ ಸೂಕ್ಷ್ಮ ವಿಚಾರದಲ್ಲಿ ಅದರಲ್ಲಿ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇಂಥದ್ರಲ್ಲಿ ರಾಜಕಾರಣನ ಮಾಡಕ್ಕೆ ಹೋಗೋ ಟೀಕೆ ಟಿಪ್ಪಣಿಯ ಸೈಡ್ ನಾವು ಪ್ರತಿಪಕ್ಷ ಅನ್ನೋದು ಬಿಟ್ಟು ನಾವು ಇಲ್ಲಿ ಜನರ ಒಂದು ಸಮಸ್ಯೆನ ಸ್ಪಂದನೆ ಮಾಡಲಿಕ್ಕೆ ಏನು ಈ ಸರ್ಕಾರ ಹಿಂಗೆ ಮಾಡ್ರಿ ಅಂತ ಹೇಳಿ ನಮಗೆ ಬುದ್ಧಿ ಹೇಳಿ ಆದರೆ ಈ ರೀತಿ ಆ್ಯಂಗಲ್ ಮೇಲೆ ಟೀಕಾ ಮಾಡ್ತಾರಲ್ಲ ಅದು ರಾಜಕಾರಣ ಆಗ್ತದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಹಿನ್ನೆಲೆ ಹೇಳ್ತೀನಿ ಅದಕ್ಕೆ ಕೊನೆಗೆ ಸರ್ಕಾರ ನಿರ್ಧಾರ ಮಾಡಿದ್ರೆ ನಾನು ಬದ್ಧಾಗಿರ್ತದೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಪ್ಪ ಲಾಕ್ಡೌನ್ ಇದಕ್ಕೆ ಪರಿಹಾರ ಅಲ್ಲ ಇದಕ್ಕೆ ಸೆಲ್ಫ್ ಕಂಟ್ರೋಲೇ ಪರಿಹಾರ ನಾನು ಹೇಳುವಂಥದ್ದು